ಇನ್ನು ಹೊಸಕೋಟೆಯಲ್ಲಿ ಶರತ್ ಬಚ್ಚೇಗೌಡರು ಇವತ್ತು ನಾಮಿನೇಷನ್ ಅನ್ನು ಫೈಲ್ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಎಂ ಟಿ ನಾಗರಾಜ್ ವಿರುದ್ಧ ಈ ಬಾರಿ ತೊಡೆ ತಟ್ತಾ ಇದ್ದಾರೆ ಶರತ್ ಬಚ್ಚೇಗೌಡರು. ನಾಮಪತ್ರ ಸಲ್ಲಿಕೆಗೂ ಮೊದಲು ಬೃಹತ್ ರ್ಯಾಲಿಯನ್ನು ನಡೆಸ್ತಾ ಇದ್ದಾರೆ. ಕಳೆದ ಬೈ ಎಲೆಕ್ಷನ್ನಲ್ಲಿ ಪಕ್ಷೇತರರಾಗಿ ಸ್ಪರ್ಧೆ ಮಾಡಿದ್ರು, ಗೆಲುವನ್ನು ಸಾಧಿಸಿದ್ರು ಎಂ ಟಿ ಬಿ ನಾಗರಾಜ್ ವಿರುದ್ಧ. ಅದಾದ ಮೇಲೆ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ಗೆ ಸೇರ್ಪಡೆಯಾಗಿದ್ದಾರೆ. ಈ ಬಾರಿ ಕಾಂಗ್ರೆಸ್ ಚಿಹ್ನೆಯ ಮೂಲಕ ಹೊಸಕೋಟೆಯಲ್ಲಿ ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರೆ. ಕಣ್ಣು ಹಾಯಿಸಿದಷ್ಟು ಉದ್ದಕ್ಕೂ ಕೂಡ ಬರೀ ಜನಸಾಗರ, ಕಾಂಗ್ರೆಸ್ ಬಾವುಟಗಳು ರಾರಾಜಿಸ್ತಾ ಇರುವಂಥದ್ದು. ಇದು ಹೊಸಕೋಟೆಯ ದೃಶ್ಯಾವಳಿ, ನೀವು ಕೂಡ ಗಮನಿಸ್ತಾ ಇದ್ದೀರಿ. ಶರತ್ ಬಚ್ಚೇಗೌಡರು ಸಾವಿರ ಸಾವಿರ ಸಂಖ್ಯೆಯ ಅವರ ಅಭಿಮಾನಿಗಳ ನೇತೃತ್ವದಲ್ಲಿ ಇವತ್ತು ನಾಮಪತ್ರ ಸಲ್ಲಿಕೆಗೆ ಮುಂದಾಗ್ತಿದ್ದಾರೆ. ತೆರೆದ ವಾಹನದಲ್ಲಿ ಶರತ್ ಬಚ್ಚೇಗೌಡರು ನಾಮಪತ್ರ ಸಲ್ಲಿಕೆಗೆ ಮುಂದಾಗಿರುವಂಥದ್ದು.